ಹಲೋ ಗೆಳೆಯರೇ, ಎಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀಟ್ ವಿದ್ಯಾರ್ಥಿಗಳಿಗೆ ಶಾಕಿಂಗ್ ಸುದ್ದಿ ಆಗಿರ್ಬೋದು. KPCF ಅವರು ತಿಳಿಸಿರೋ ಪ್ರಕಾರ ಶೇಕಡಾ 10% ಅಷ್ಟು ಶುಲ್ಕವನ್ನು ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. MBBS BDS ವಿದ್ಯಾರ್ಥಿಗಳಿಗೆ ಶಾಕ್ ಆಗ್ಬೋದು. ಶುಲ್ಕದ ಬಗ್ಗೆ ಮಾತಾಡೋಣ, ಯಾವ ರೀತಿ ಏನೇನು ಅಪ್ಲಿಕಬಲ್ ಆಗುತ್ತೆ ಅಂತ ಕೆಲವೊಂದು ಕಾಲೇಜ್ ವೈಸ್ ಕೂಡ ಕೊಟ್ಟಿದ್ದಾರೆ, ನೋಡೋಣ. ಬನ್ನಿ, ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ KPCF ವಿದ್ಯಾರ್ಥಿಗಳಿಗೆ ನೋಡೋದಾದ್ರೆ MBBS ನೋಡೋದಾದ್ರೆ ಹಿಂದೆ 981,000 ಚಿಲ್ಲರೆ ಇತ್ತು, ಈಗ 1,80,152 ಆಗಿದೆ. BDS ವಿದ್ಯಾರ್ಥಿಗಳಿಗೆ 660,000 ಚಿಲ್ಲರೆ ಇತ್ತು, ಈಗ 732,000 ಚಿಲ್ಲರೆ ಆಗಿದೆ. ಇನ್ ಕೇಸ್ KEA ಮುಖಾಂತರ ಸರ್ಕಾರಿ ಕೋಟದಲ್ಲಿ ಯಾರು ಬರ್ತಾರೆ ಅವರಿಗೆ ಹಿಂದೆ ಇದ್ದ ಶುಲ್ಕ 1,28,746, ಈಗ ಸೇಮ್ ಕೂಡ 1,28,746. ಹಿಂದಿನ ಶುಲ್ಕ ಬಂದ್ಬಿಟ್ಟು BDS ಅವರಿಗೆ KEA ಮುಖಾಂತರ ಹೋದ್ರೆ ಸೇಮ್ 83,358, ಈಗ ಕೂಡ 83,358. ಮೀನ್ಸ್ ದಟ್ ಏನಂದ್ರೆ ಯಾವುದೇ ರೀತಿ ಸರ್ಕಾರಿ ಕೋಟದಡಿ ಸೀಟ್ಗಳು ಕೂಡ ಇನ್ಕ್ರೀಸ್ ಆಗಿಲ್ಲ, ಖಾಸಗಿ ಕೋಟದಡಿ ಬರ್ತವೆ ಆ ಸೀಟ್ಗಳು ಕೂಡ ಇನ್ಕ್ರೀಸ್ ಆಗಿದ್ದಾವೆ, ಸಾರಿ ಫೀಸ್ಗಳು ಕೂಡ ಇನ್ಕ್ರೀಸ್ ಆಗಿದ್ದಾವೆ, ಸೀಟ್ಗಳು ಕೂಡ ಇನ್ಕ್ರೀಸ್ ಆಗಿದ್ದು ನಮ್ಗೆ ಗೊತ್ತಿರೋ ಯಾವೆಲ್ಲ ಏನಾಯ್ತು ಅಂತ. ಇನ್ ಕೇಸ್ ಖಾಸಗಿ ಕಾಲೇಜುಗಳಲ್ಲಿ ಸ್ಟಡಿ ಮಾಡ್ತಾರೆ ಅಂತವ್ರಿಗೆ ಶಾಕ್ ಸುದ್ದಿ ಆಗಿರುತ್ತೆ. ಅದೇ ರೀತಿ ಉಳಿದಂತೆ KRL MPCA ಮತ್ತೆ AMPCK ವಿದ್ಯಾರ್ಥಿಗಳಿಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಕೂಡ KEA ಮುಖಾಂತರ ಹೋದ್ರೆ ಸೇಮ್ ಕೂಡ ಮುಂಚೆ ಹೇಳಿದಂಗೆ ಸೇಮು, ಇಲ್ಲೂ ಕೂಡ MBBS BDS ಕೂಡ ಸೇಮ್, ಈ ಮುಂಚೆ ಹೇಗೆ ಹೇಳಿದ್ರೆ ಅದೇ ರೀತಿ ಆಲ್ಮೋಸ್ಟ್ ಸೇಮ್ ಆಗಿರುತ್ತೆ, ಅಂದ್ರೆ 10% ಇನ್ಕ್ರೀಸ್ ಆಗಿರುತ್ತೆ. ಇಲ್ಲಿ ಸಂಸ್ಥೆ ವೈಸ್ ಕೊಟ್ಟಿದ್ದಾರೆ, ಸೆಂಟ್ ಜಾನ್ಸ್ ಬೆಂಗಳೂರು ಸರ್ಕಾರಿ ಕೋಟಾ ಮೆನ್ಷನ್ ಮಾಡಿಲ್ಲ, ಖಾಸಗಿ ಕೋಟಾ 776,000 ಅಂತ ಕೊಟ್ಟಿದ್ದಾರೆ, NRI ಕೋಟಾ ಇತರ ಕೋಟಾ ಮೆನ್ಷನ್ ಮಾಡಿಲ್ಲ. ಬಾಲಗಂಗಾಧರನಾಥ ನಗರ ನಾಗಮಂಗಲ ಮಂಡ್ಯ ಅದು ಬಂದ್ಬಿಟ್ಟು 20 ಲಕ್ಷ ಖಾಸಗಿ ಕೋಟಾ, NRI 36 ಲಕ್ಷ, ಇತರ ಕೋಟಾ 36 ಲಕ್ಷ. ಸರ್ಕಾರಿ ಕೋಟಾದಲ್ಲಿ ನೋಡೋದಾದ್ರೆ ಬಾಲಗಂಗಾಧರನಾಥ ನಗರ, SDM ಧಾರವಾಡ, KBN ಕಲಬುರಗಿ, CDSNR ಬೆಂಗಳೂರು 1,78,000 ಸೇಮ್ ಸರ್ಕಾರಿ ಕೊಡದಡಿ. ನಂತರ STM ಧಾರವಾಡ ಖಾಸಗಿ ಕೋಟ 20 ಲಕ್ಷ, NRI 30 ಲಕ್ಷ, ಇತರ ಕೋಟ 30 ಲಕ್ಷ. KBN ಕಲಬುರಗಿ 16.5 ಲಕ್ಷ ಖಾಸಗಿ ಕೋಟ, 32 ಲಕ್ಷ NRI ಕೋಟ, ಅದರದ್ದು ಕೂಡ 32 ಲಕ್ಷ. CDSNIR ಬೆಂಗಳೂರು 20 ಲಕ್ಷ ಖಾಸಗಿ ಕೋಟ, 40 ಲಕ್ಷ NRI ಕೋಟ, 40 ಲಕ್ಷ ಅವುಗಳನ್ನೇ ಇತರ ಕೋಟಗಳಾಗಿರ್ತದೆ. ನಂತರ ಸರ್ಕಾರಿ ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಸೀಟ್ಗಳಿಗೆ ಕೆಳಕಂಡ ಶುಲ್ಕ ಕೂಡ ಮೆನ್ಷನ್ ಮಾಡಿದ್ದಾರೆ. MBBS ಬಂದ್ಬಿಟ್ಟು 50,000, BDS ಬಂದ್ಬಿಟ್ಟು 40,000 ಅಂತೇಳಿ ಶುಲ್ಕವನ್ನು ಕೂಡ ಮಾಡಿದ್ದಾರೆ, ಇದು ಕೂಡ ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ನಂತರ ಕರ್ನಾಟಕ ಪ್ರೊಫೆಷನಲ್ ಕಾಲೇಜ್ ಫೌಂಡೇಶನ್ ಅವರು ಸಹಿ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿರುವ ಮಾಹಿತಿ ಪ್ರಕಾರ ಶೇಕಡಾ 10% ಶುಲ್ಕವನ್ನು ಕೂಡ ಹೆಚ್ಚಳ ಮಾಡಿದ್ದಾವೆ. ಸ್ನಾತಕ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕೋರ್ಸ್ಗಳಿಗೆ ಸ್ನಾತಕೋತ್ತರ ದಂತ ವೈದ್ಯಕೀಯ ಕೋರ್ಸ್ಗಳು ಇನ್ಕ್ರೀಸ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಹಿಂದೆ ಬಂದ್ಬಿಟ್ಟು 981,000 ಇತ್ತು, ಈಗ 1,80,000 ಆಗಿದೆ. MBBS KEA ಮುಖಾಂತರ 1,78,746 ಇತ್ತು, ಅಷ್ಟೇ ಇದೆ. BDS ಕೂಡ KEA ಮುಖಾಂತರ 83,358 ಇದು ಅಷ್ಟೇ ಇದೆ. ಬಟ್ ಖಾಸಗಿ ಕೋಟಗಳಲ್ಲಿ ನೋಡೋದಾದ್ರೆ KPCF ವಿದ್ಯಾರ್ಥಿಗಳಿಗೆ 660,000 ಇದ್ರೆ 732,000, ಬರೋಬ್ಬರಿ ಅರೌಂಡ್ 1 ಲಕ್ಷ ಅಷ್ಟು ಇನ್ಕ್ರೀಸ್ ಮಾಡಿದ್ದಾರೆ. ನೋಡ್ಬೋದು ಕೋಟದಡಿ ಯಾವ ರೀತಿ ಸೀಟ್ ಇರುತ್ತೆ ಅಂತ. ಸೆಂಟ್ ಜಾನ್ಸ್ ಬೆಂಗಳೂರು ಖಾಸಗಿ ಯೂನಿವರ್ಸಿಟಿಗಳು ಕೂಡ ಮೆನ್ಷನ್ ಮಾಡಿದ್ದಾರೆ, ಈ ರೀತಿ ನಿಮಗೆ ಸೀಟ್ ಅನ್ನು ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ಒಟ್ಟಾರೆ ಗೌರ್ಮೆಂಟ್ KEA ಮುಖಾಂತರ ಹಾಗಾದ್ರೆ ಗೌರ್ಮೆಂಟ್ ಫೀಸ್ ಎಷ್ಟಿತ್ತು ಅಷ್ಟೇ ಇರುತ್ತೆ, ಬಸ್ ಖಾಸಗಿ ಕೊಡೋದೇ ಇವಾಗ ನಮಗೆ ಫೀಸ್ ಇನ್ಕ್ರೀಸ್ ಹೊಡೆತ ಕೂಡ ಬಿದ್ದಿದೆ. ಇದು ಇವತ್ತಿನ ವಿಡಿಯೋ.